ಬ್ಯಾಟಿಂಗ್ ಶಕ್ತಿಯಾಗಿರುವ ರೋಹಿತ್ ಶರ್ಮಾ ಅದ್ಭುತ ಕ್ಯಾಚರ್ ಆಗಿ ವೀಕ್ಷಕರ ಗಮನ ಸೆಳೆದಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಆರಂಭವಾಗಿರುವ ಚೊಚ್ಚಲ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿ ಉತ್ತಮ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಚೊಚ್ಚಲ ಬಾರಿಗೆ ಪಂದ್ಯ ಶುರುವಾಗಿದ್ದು, ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಬಾಂಗ್ಲಾದೇಶ ಟೀಂ ಇಂಡಿಯಾದ ಸಂಘಟಿತ ಬೌಲಿಂಗ್ ದಾಳಿಗೆ ತುತ್ತಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 30.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಕೇವಲ 106 ರನ್ ಗಳಿಸಿತು. ಪಂದ್ಯದ ನಡುವೆ ರೋಹಿತ್ ವೀಕ್ಷಕರ ವಿಶೇಷ ಗಮನ ಸೆಳೆದರು. ಇದಕ್ಕೆ ಕಾರಣ ರೋಹಿತ್ ಶರ್ಮಾ ಹಿಡಿದಂತಹ ಅದ್ಭುತ ಕ್ಯಾಚ್. 11ನೇ ಓವರ್ನಲ್ಲಿ ಉಮೇಶ ಯಾದವ್ ಎಸೆತಕ್ಕೆ ರಕ್ಷಣಾತ್ಮಕ ಆಟಕ್ಕೆ ಬಾಂಗ್ಲಾ ತಂಡದ ನಾಯಕ ಮೊಮಿನಲ್ ಹಕ್ ಮುಂದಾದರು. ಆದರೆ ಬಾಲ್ ಮೊಮಿನಲ್ ಬ್ಯಾಟ್ನಿಂದ ಔಟ್ ಸೈಡ್ ಎಡ್ಜ್ ಆಗಿ ಮೊದಲ ಸ್ಲಿಪ್ ವಿಭಾಗದಲ್ಲಿ ನಿಂತಿದ್ದ ನಾಯಕ ವಿರಾಟ್ ಕೊಹ್ಲಿ ಕೈ ಸೇರುವ ಮುನ್ನ ಎರಡನೇ ಸ್ಲಿಪ್ ವಿಭಾಗದಲ್ಲಿ ನಿಂತಿದ್ದ ರೋಹಿತ್ ಶರ್ಮಾ ಜಂಪ್ ಮಾಡಿ ಒಂದೇ ಕೈಯಲ್ಲಿ ಕ್ಯಾಚ್ ಹಿಡಿದು ಕ್ರೀಡಾಭಿಮಾನಿಗಳ ಗಮನ ಸೆಳೆದಿದ್ದಾರೆ.